ಪತ್ರಗಳ ವ್ಯವಹಾರ ಮೊದಲೇ ಇತ್ತು. ಈಗ ಅದರ ಜೊತೆಗೆ ಬ್ಯಾಂಕಿಂಗ್, ಆಮೇಲೆ ಇನ್ಶೂರೆನ್ಸ್, ಆಮೇಲೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಪ್ರತಿಯೊಂದು ಜನರಿಗೂ, ಪ್ರತಿಯೊಬ್ಬ ನಾಗರಿಕರಿಗೂ, ಪ್ರತಿಯೊಬ್ಬ ಹಳ್ಳಿಯಲ್ಲಿ ವಾಸ ಮಾಡುವಂತಹ ಹಳ್ಳಿ ವಿಲೇಜರ್ಸ್ ಅಲ್ಲಿ ಗ್ರಾಮಸ್ಥರಿಗೂ, ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಇರುವಂತಹ ಒಂದು ಇಲಾಖೆ ಅಂದ್ರೆ ಅಂಚೆ ಇಲಾಖೆ, ಯಾವುದೇ ಒಂದು ಮೂಲೆ ಮೂಲೆಗೆ ಹೋದ್ರು ಒಂದು ಅಂಚೆ ಕಚೇರಿ ಗ್ಯಾರಂಟಿ ಇರ್ತದೆ. ಇದರಲ್ಲಿ ಒಂದು ಎಲ್ವಳಿಗವರ ಅಂತ ಒಂದು ಗ್ರಾಮ ಇದೆ, ಆ ಮುಟ್ಟಳ್ಳಿ ಅಂತ ಒಂದು ಗ್ರಾಮ ಇದೆ, ಮುಂಡಳ್ಳಿ ಅಂತ ಒಂದು ಗ್ರಾಮ ಇದೆ. ಎಲ್ಲ ಗ್ರಾಮಗಳಲ್ಲಿ ಒಂದು ಅಂಚೆ ಕಚೇರಿ ಇರ್ತದೆ. ಪ್ರತಿ 3 ಕಿಲೋಮೀಟರ್ಗೆ ಒಂದು, ಇಡೀ ಭಾರತ ದೇಶದಲ್ಲಿ 156 ಅಂಚೆ ಕಚೇರಿಗಳ ಜಾಲ ನಮ್ಮಲ್ಲಿ ಇದೆ. ನಾವು ಅಂಚೆ ಕಚೇರಿಯಲ್ಲಿ ಏನೆಲ್ಲ ನಾವು ಸೇವೆ ಕೊಡ್ತೇವೆ, ಅದರ ಬಗ್ಗೆ ನಾವು ಆಲೋಚನೆ ಮಾಡುವಂಥದ್ದು. ನಾವು ಬರೀ ಪೋಸ್ಟ್ಮ್ಯಾನು, ಅಂಚೆ ಕಚೇರಿಯಿಂದ ಪೋಸ್ಟ್ಮ್ಯಾನು, ಪೋಸ್ಟ್ ಮಾಸ್ಟರ್ ಮಾತ್ರ ಅಲ್ಲ, ನಾವು ಪಾಸ್ಪೋರ್ಟ್ ಮಾಡ್ತೇವೆ. ನೀವು ಅಂಕೋಲಾ ಪೋಸ್ಟ್ ಆಫೀಸಿಗೆ ಹೋದಲ್ಲಿ ನಾವು ಪಾಸ್ಪೋರ್ಟನ್ನು ಅಪ್ಲಿಕೇಶನ್ ತಗೊಳ್ತೇವೆ, ನಿಮಗೆ ಪಾಸ್ಪೋರ್ಟ್ ಮಾಡ್ತೇವೆ. ಆಮೇಲೆ CSC ಕಾಮನ್ ಸರ್ವಿಸ್ ಸೆಂಟರ್ ಅಡಿಯಲ್ಲಿ ಪಾನ್ ಕಾರ್ಡ್ ಮಾಡ್ತೇವೆ. ಬರೀ 105 ರೂಪಾಯಿ 107 ರೂಪಾಯಿಗೆ ಒಂದು ಪಾನ್ ಕಾರ್ಡ್ ಮಾಡ್ತೇವೆ ನಾವು. ಆದರೆ ನೀವು ಪ್ರೈವೇಟ್ ಸೈಬರ್ಗೆಲ್ಲ ಹೋಗಿ ಪಾನ್ ಕಾರ್ಡ್ ಮಾಡಲಿಕ್ಕೆ ಆಗ್ತದೆ ಇಲ್ಲ ಅಂತಲ್ಲ, ಅಲ್ಲಿ 300-400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ಪೋಸ್ಟ್ ಆಫೀಸಲ್ಲಿ ಪಾನ್ ಕಾರ್ಡ್ ಮಾಡಲಿಕ್ಕೆ ಬರೀ 107 ರೂಪಾಯಿ. ನೀವು ಹತ್ತಿರದ ಸಮೀಪದ ಅಂಚೆ ಕಚೇರಿ ಹೋಗಿ ನಿಮ್ಮ ಪಾನ್ ಕಾರ್ಡ್ ಮಾಡ್ಕೊಳ್ಬೋದು. ಆಮೇಲೆ ಪಾಸ್ಪೋರ್ಟ್ ಕೂಡ ಹಾಗೆ, ಪಾಸ್ಪೋರ್ಟ್ ಮಾಡಲಿಕ್ಕೆ ಒಟ್ಟಿಗೆ 1600 ರೂಪಾಯಿ ನಾವು ಅಂಚೆ ಕಚೇರಿ ಹೋಗಿ ಚಾರ್ಜ್ ಮಾಡ್ಬೋದು. ಆದರೆ ಹೊರಗೆ ನೀವು ಇದು ಏಜೆಂಟ್ಗಳೆಲ್ಲ ಇರ್ತಾರೆ, ಏಜೆಂಟ್ಗಳ ಮೂಲಕ ಹೋದರೆ ನೀವು 3000-4000 ಹೀಗೆ ಡಬಲ್ ಚಾರ್ಜ್ ಮಾಡಬೇಕಾಗ್ತದೆ. ಆದರೆ ಅಂಚೆ ಕಚೇರಿಯಲ್ಲಿ ಆ ರೀತಿ ಇಲ್ಲ. ಬರೀ 1600 ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ಅಂಚೆ ಎಣ್ಣ, ಅಂಚೆ ಪೋಸ್ಟ್ ಮ್ಯಾನು ಪಾಸ್ಪೋರ್ಟನ್ನು ತಂದು ಮನೆಗೆ ಮುಟ್ಟಿಸ್ತಾನೆ. ನೀವು ಬರೀ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ನೀವು ಅಂಕೋಲ ಅಂಚೆ ಕಚೇರಿಗೆ ಹೋಗಬೇಕಾಗ್ತದೆ. ಅಷ್ಟೇ ಅಲ್ಲದೆ ನಾವು ಬ್ಯಾಂಕಿಂಗ್ ಬಿಸ್ನೆಸ್, ಅದರಲ್ಲಿ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡುವಂತಹ ಒಂದು ಇದರಲ್ಲಿ ಕಾರ್ಯಕ್ರಮದಲ್ಲಿ ನಾವು ಪೋಸ್ಟ್ ಆಫೀಸಲ್ಲಿ ನಿಮ್ಮ ಯಾವುದೇ ಒಂದು ಡೆಪಾಸಿಟ್ಗಳನ್ನು ತಗೊಳ್ತೇವೆ. ಆದರೆ ಒಂದೇ ಒಂದು ಅಂದರೆ ನಮ್ಮಲ್ಲಿ ಸಾಲವನ್ನು ಮಾತ್ರ ಕೊಡಲಿಕ್ಕೆ ಆಗೋದಿಲ್ಲ. ಅಂಚೆ ಕಚೇರಿಯಲ್ಲಿ ಸಾಲವನ್ನು ಬಿಟ್ಟು ಈಗ ಮಕ್ಕಳಿಗೆ, ವಯೋವೃದ್ಧರಿಗೆ ಹಾಗೂ ಎಲ್ಲ ವಯೋಮಾನದ ನಾಗರಿಕರಿಗೆ ಬೇಕಾದಂತಹ ಅವರವರ ಇಷ್ಟಕ್ಕೆ ಅನುಸಾರವಾಗಿಂತಹ ಬೇರೆ ಬೇರೆ ನಮೂನಿಯ ಸ್ಕೀಮ್ಗಳಿದ್ದಾವೆ. ಸುಕನ್ಯಾ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ, ಗಂಡು ಮಕ್ಕಳಿಗೆ PPF ಯೋಜನೆ ಇದೆ. ಆಮೇಲೆ ನಿಮ್ಮಲ್ಲಿ ಈಗ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಆಮೇಲೆ ಯುವನಿಧಿ, ಇವೆಲ್ಲ ಸರ್ಕಾರದ ಯೋಜನೆಗಳೆಲ್ಲ ನಮ್ಮ ಅಂಚೆ ಮೂಲಕ ನಾವು ವಿತರಣೆ ಮಾಡ್ತಿದ್ದೇವೆ. ಅಷ್ಟೇ ಅಲ್ಲದೆ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ಹಾಗೂ ವಿಧವಾ ವೇತನ, ಇದಿಷ್ಟು ಸರ್ಕಾರದ ಸೌಲಭ್ಯಗಳನ್ನು ನಾವು ನಮ್ಮ ಅಂಚೆಯ ಮೂಲಕ, ನಮ್ಮ ಅಕೌಂಟಿನ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಮಾಡುವ ಮೂಲಕ ನಾವು ಎಲ್ಲ ಜನರಿಗೂ ಮನೆ ಮನೆಗೆ ಮುಟ್ಟಿಸ್ತಾ ಇದ್ದೇವೆ. ಇದನ್ನೆಲ್ಲ ನೀವೆಲ್ಲರೂ ಹೆಚ್ಚಿನವರಿಗೆ ಪೋಸ್ಟ್ ಆಫೀಸಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಅದು ನಾವು ಇವತ್ತು ನಿಮಗೆ ತಿಳಿಯಪಡಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಎಷ್ಟೋ ಜನ ಗೃಹಲಕ್ಷ್ಮಿ ತಿಂಗಳಿಗೆ 2000 ರೂಪಾಯಿ ಜಮಾ ಆಗ್ತದೆ. ಅದು ಪೋಸ್ಟ್ ಆಫೀಸ್ನಲ್ಲಿ ನೀವು ಅಂಚೆ ಕಚೇರಿ ಒಂದು SBI ಅಕೌಂಟ್ ಉಳಿತಾಯ ಖಾತೆ ಕರೆದ್ರೆ ಆಮೇಲೆ ಅದನ್ನು ತಾಲೂಕು ಆಫೀಸಲ್ಲಿ ಅದನ್ನು ಸಬ್ಮಿಟ್ ಮಾಡಿಬಿಟ್ರೆ ಅದು ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ. ಎಷ್ಟೋ ಜನ ಬಂದು ಅದರ ಸವಲತ್ತನ್ನು ಪಡೆದಿದ್ದಾರೆ, ಇನ್ನು ಪಡೆಯಲಿಕ್ಕೆ ಬಹಳ ಚೆನ್ನಾಗಿದ್ದಾರೆ. ಈಗ ಇವತ್ತು ನಾವು ಮೇನ್ ಆಧಾರ್ ಕಾರ್ಡ್ ಎನ್ನುವಂಥದ್ದು ಒಬ್ಬ ನಾಗರಿಕ, ಒಬ್ಬ ಪ್ರಜೆ ಬೇಕಾದರೆ ಆ ದೇಶದ ಒಂದು ಐಡೆಂಟಿಟಿ ಕಾರ್ಡ್ ಬೇಕು. ಈಗ ಸಿಟಿಜನ್ಶಿಪ್ ಕಾರ್ಡ್ ಅಂತ ಇರ್ತದೆ ಬೇರೆ ಹೊರ ದೇಶಗಳಲ್ಲಿ, ನಿಮ್ಗೀಗ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇರ್ಬೋದು, ಅರಬ್ ಕಂಟ್ರಿಗಳಲ್ಲಿ ಇರ್ಬೋದು, ಅಮೇರಿಕಾದಲ್ಲಿ ಇರ್ಬೋದು ಅಥವಾ ಆಸ್ಟ್ರೇಲಿಯಾದಲ್ಲಿ ಇರ್ಬೋದು. ಅಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಒಂದು ಐಡೆಂಟಿಟಿ ಕಾರ್ಡ್ ಅಂದರೆ ಸಿಟಿಜನ್ಶಿಪ್ ಕಾರ್ಡ್. ಅದೇ ಥರ ನಮ್ಮ ಭಾರತ ದೇಶದಲ್ಲಿ ಇಂಡಿಯಾದಲ್ಲಿ ಸಿಟಿಜನ್ಶಿಪ್ ಕಾರ್ಡ್ ಪ್ರಕಾರ ಆಧಾರ್ ಕಾರ್ಡ್ ಅತಿ ಅಗತ್ಯ. ಆಧಾರ್ ಕಾರ್ಡ್ ಒಂದು ಇಲ್ಲದಿದ್ದರೆ ಈಗ ಯಾವುದೇ ಕೆಲಸ ನಡೆಯುವುದಿಲ್ಲ. ಈಗ ಒಂದು ಮಗುವನ್ನು ಶಾಲೆಗೆ ಸೇರಿಸಬೇಕಾದ್ರೆ ಆಧಾರ್ ಕಾರ್ಡ್ ಬೇಕು, ಒಂದು ಪಾಸ್ಪೋರ್ಟ್ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಬೇಕು, ಒಂದು ಪಾನ್ ಕಾರ್ಡ್ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಬೇಕು. ಈ ಆಧಾರ್ ಕಾರ್ಡ್ ಮಾಡಬೇಕಂದ್ರೆ ನಾವು ಅಂಚೆ ಕಚೇರಿಯವರು ಆಧಾರ್ ಕಾರ್ಡ್ ಮಾಡಿ ಜನರಿಗೆ ಕೊಡ್ತಿದ್ದೇವೆ. ಈ ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಮೂಲ ಡಾಕ್ಯುಮೆಂಟ್ಗಳನ್ನು ನಾವು ತಂದರೆ ಹೊಸ ಆಧಾರ್ ಕಾರ್ಡ್ ಮಾಡ್ತೇವೆ. ಆಮೇಲೆ ನಿಮ್ಮದು
ಮೊಬೈಲ್ ನಂಬರ್ ಚೇಂಜ್ ಮಾಡಿ, ಜನರು ಮೊಬೈಲ್ ಚೇಂಜ್ ಮಾಡ್ತಾ ಇರ್ತಾರೆ. ಆ ಮೊದಲು ಮೊಬೈಲ್ ನಂಬರ್ ಚೇಂಜ್ ಮಾಡುವಂತಹ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಆಮೇಲೆ ನೀವು ಅದಕ್ಕೆ ತಪ್ಪದಾದಂತಹ ಒಂದು ರೆಕಾರ್ಡ್ ಕೊಟ್ಟರೆ, ಡಾಕ್ಯುಮೆಂಟ್ ಕೊಟ್ಟರೆ ನಿಮ್ಮ ಅಡ್ರೆಸ್ ಕೂಡ ಚೇಂಜ್ ಮಾಡ್ತೀವಿ. ಒಂದು ಹೆಸರು ಚೇಂಜ್ ಮಾಡುವಂಥದ್ದು, ಅಡ್ರೆಸ್ ಚೇಂಜ್ ಮಾಡುವಂಥದ್ದು, ಆಮೇಲೆ ಮೊಬೈಲ್ ನಂಬರ್ ಚೇಂಜ್ ಮಾಡುವಂಥದ್ದು, ಇನ್ನು ಅನೇಕ ಆಧಾರ್ ಕಾರ್ಡ್ನಲ್ಲಿರುವಂತಹ ಕೆಲವು ಬದಲಾವಣೆ ತಿದ್ದುಪಡಿ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಇನ್ನು 5 ವರ್ಷದ ಮಗುವಿಗೆ ತಮ್ಮ ಇಂಪ್ರೆಷನ್, 5 ಬೆರಳಿನ 10 ಬೆರಳಿನದು ನಾವು ತಮ್ಮ ಇಂಪ್ರೆಷನ್ ತಗೊಳ್ತೇವೆ, ಅದು ಹೆಬ್ಬೆಟ್ಟಿದ್ದು. ಆ 5 ಬೆರಳು ಕೂಡ 5 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಆಧಾರ್ ಕಾರ್ಡ್ ಮಾಡಿರ್ತೇವೆ, 5 ವರ್ಷದ ನಂತರ ತಮ್ಮ ಚೇಂಜ್ ಮಾಡಬೇಕು. ಆಮೇಲೆ 15 ವರ್ಷದ ನಂತರ ಮತ್ತೊಮ್ಮೆ ತಮ್ಮ ಚೇಂಜ್ ಮಾಡಬೇಕಾಗ್ತದೆ. ಹಾಗೆ ಇಷ್ಟೆಲ್ಲ ಬದಲಾವಣೆಗಳು ಆಗುವಾಗ ಒಂದು ಮಗು ಹುಟ್ಟಿದಿಂದ ವಯೋವೃದ್ಧ ಆಗುವವರೆಗೂ ಬಹಳ ವಯೋಸಹಜವಾಗಿ ಹಲವಾರು ಬದಲಾವಣೆ ಆಗ್ತಾ ಇರ್ತವೆ. ಆಗ ಈ ಆಧಾರ್ ಕಾರ್ಡಲ್ಲಿ ಕೂಡ ನಾವು ಬದಲಾವಣೆ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮ ಅಂಚೆ ಕಚೇರಿಯಲ್ಲಿದೆ. ಹಾಗಾಗಿ ನೀವೆಲ್ಲರೂ ನಮ್ಮ ಅಂಚೆ ಕಚೇರಿಗೆ ಬಂದು ಅಲ್ಲಿ ಕೂಡ ಪ್ರತಿದಿನ ಆಧಾರಿತ ನಾವು ಇದು ಮಾಡ್ತಾ ಇದ್ದೇವೆ, ಸಾಲ ಸೇವೆಯನ್ನು ಕೊಡ್ತಾ ಇದ್ದೇವೆ. ಈಗ ಮುರುಡೇಶ್ವರದಲ್ಲಿ ಕೂಡ ಸ್ಟಾರ್ಟ್ ಆಗಿದೆ, ಹಾಗೆ ಕುಮಟಾ ಹೊನ್ನಾವರದಲ್ಲಿ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ, ಮಂಚೇರಿ ಕೂಡ ಇದೆ. ಹಾಗೆ ಪ್ರತಿಯೊಂದು ಹೋಬಳಿ ಮಟ್ಟದ ಪೋಸ್ಟ್ ಆಫೀಸ್ನಲ್ಲಿ ನಾವು ಆಧಾರಿನ ಸೌಲಭ್ಯವನ್ನು ಜನರಿಗೆ ಕೊಡ್ತಾ ಇದ್ದೇವೆ. ಈ ಆಧಾರ ಸರ್ಕಾರಿ ತಾಲೂಕು ಆಫೀಸಲ್ಲಿ ಕೂಡ ಇದೆ, ತಾಲೂಕು ಆಫೀಸಲ್ಲಿ ಕೂಡ ಮಾಡ್ತಾರೆ. ಆದರೆ ನಮ್ಮಷ್ಟು ದೀನ ಅವರು ಆಸಕ್ತಿ ವಹಿಸಿ ಮಾಡೋದಿಲ್ಲ. ನಾವು ದಿನಕ್ಕೆ ಒಂದು ಆಧಾರ ಇದರಲ್ಲಿ ಕಿಟ್ಟಲ್ಲಿ ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ 150 ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಕೆಪಾಸಿಟಿ 150 ಕಂಪ್ಯೂಟರ್ಲ್ಲಿ ದಿನಕ್ಕೆ ಒಂದು ಕಂಪ್ಯೂಟರ್ಲ್ಲಿ 150 ಮಾಡ್ಬೋದು. ಹಾಗಾಗಿ ನಾವು ಇವತ್ತು ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ 2 ಕಿಟ್ ಇಟ್ಟಿದ್ದೇವೆ, ಸಾಧಾರಣ 300 ಜನರು ಇವತ್ತು ಮಾಡ್ಬೋದು. ಹಾಗೆ ಇವತ್ತು ಮತ್ತು ನಾಳೆ ಕೂಡ ಮುಂದುವರಿಯುತ್ತದೆ, ನಾಳೆ ಕೂಡ ನಿಮ್ಮ ಸಪೋರ್ಟ್ ಬೇಕು. ಇಲ್ಲದ್ರೆ ನಮಗೆ ಆ ಕಿಟ್ ಒಂದು 150 ಕೂಡ ಆಗದಿದ್ದರೆ ನಮಗೆ ವರ್ಕೌಟ್ ಆಗೋದಿಲ್ಲ. ಹಾಗಾಗಿ 300 ಜನ ಇವತ್ತು ಆಗಲೇಬೇಕು, ನಾಳೆ 300 ಜನ, ಮತ್ತು ಸಾಧಾರಣ ಮುನ್ನೂರು ಹೇಳಿದ್ದಾರೆ, 1,000 ಜನ ವರೆಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ನೋಡುವ ಆದಷ್ಟು ನೀವು ಯಾರಿಗೆಲ್ಲ ಆಧಾರಿತ ತಿದ್ದುಪಡಿ ಆಗಬೇಕು, ಹೊಸ ಆಧಾರ ಕೂಡ ಆಧಾರ್ ಕಾರ್ಡ್ ಕೂಡ ಮಾಡಲಿಕ್ಕೆ ನಾವು ಮಾಡಿಕೊಡ್ತೇವೆ. ನಿಮ್ಮ ಎಲ್ಲ ಬಂಧು ಬಾಂಧವರು ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಹೇಳಿ ಈ ಒಂದು ಉಪಯುಕ್ತವಾದಂತಹ ಅಂಚೆ ಕಚೇರಿಯ ಸೇವೆಯನ್ನು ಪಡೆದುಕೊಳ್ಳಿ. ಆಮೇಲೆ ಇವತ್ತು 2 ದಿನದ ಕ್ಯಾಂಪಲ್ಲಿ ಬರಲಿಕ್ಕಾಗದ ಪರವಾಗಿಲ್ಲ, ನೆಕ್ಸ್ಟ್ ನಮ್ಮ ಭಟ್ಕಳ ಅಂಚೆ ಕಚೇರಿಯಲ್ಲಿ ಕೂಡ ಇದು ದಿನ ಪ್ರತಿದಿನ ನಾವು ಆಧಾರ್ ಸೇವೆಯನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಪೋಸ್ಟ್ಮ್ಯಾನ್ಗಳು ಅವರ ಡಿವೈಸಲ್ಲಿ ಇದು ಮೊಬೈಲ್ ನಂಬರ್ ಚೇಂಜ್ ಆದರೆ ಅದನ್ನು ಮಾತ್ರ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಸರ್ವರ್ ಸರಿ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ಆಧಾರಿತ ಸರ್ವರಿಗೆ ಅಲ್ಲಿದ್ದವರನ್ನು ಇದೀಗ ಬರೀ ಕೇಳಿದ್ದೆ, ನಾವು ಬಂದಿದ್ದಾರೆ ಎಲ್ಲ ಗೊತ್ತಿಲ್ಲ. ಹಾಗಾಗಿ ನಮಗೆ ನಾವೊಂದು ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು, ಹಾಗೆ ನಮಗೂ ನೀವು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಇನ್ನೂ ಕೂಡ ಪ್ರಯೋಜನ ಹೇಳ್ತಿದ್ದಾರೆ, ಇನ್ನೂ ನಾವು 4-5 ಮಾಡುವ ಅಂತ ಹೇಳಿದ್ದಾರೆ. ಆಯಿತು, ನಮಗೆ ಇಷ್ಟು 1 ದಿನದಲ್ಲಿ 150 ಆಧಾರ ತಿದ್ದುಪಡಿಗೆ ನಮಗೆ ಅವಕಾಶ ಇದ್ದರೆ ನಿಮ್ಮಲ್ಲಿ ಇಲ್ಲೇ ಬಂದು ನಾವು ಪ್ರಕರಣ ಮಾಡ್ತೇವೆ ನಾವು. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು, ನೀವೆಲ್ಲ ಕಷ್ಟಮರ್ಗಳು ನಮಗೆ ಹೇಳಿದ್ದೇನೆ. ನೀವೆಲ್ಲರೂ ಆರ್ಥಿಕ ಸೌಲಭ್ಯ ಪಡೆದುಕೊಳ್ಳಿ. ಇನ್ನೊಂದು ಹೇಳ್ತೇನೆಂದರೆ, ನಿಮ್ಮಲ್ಲಿ ಬಡ್ಡಿಗೆ ದುಡ್ಡು ಇಡುವುದಿಲ್ಲ ಅಂತ ನನಗೆ ತಿಳಿದಿದೆ. ಆದರೆ ಬಡ್ಡಿಗೆ ನೀವು ತಗೊಳ್ಳೋದಿದ್ದರೂ ಕೂಡ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಬೇಕಾಗ್ತದೆ. ಮುಲ್ಲವರು ಹೇಳಿದರು, ನಮ್ಮಲ್ಲಿ ಡೆಪಾಸಿಟ್ ಇದೆ, ಬಡ್ಡಿ ಬರ್ತದೆ, ಬಡ್ಡಿ ನಾವು ಅದು ಆರಾಮ ಅಂತ ಹೇಳ್ತಾರೆ, ಅದು ನಮಗೆ ಬೇಡ ಅಂತ ಹೇಳಿ. ಆದರೂ ಕೂಡ ನಮ್ಮ ಅಂಚೆ ಕಚೇರಿ ನಡೀಬೇಕಾದ್ರೆ ಅದೆಲ್ಲ ಆಗಲೇಬೇಕು ನಮಗೆ. ಹಾಗಾಗಿ ಅದೆಲ್ಲ ಸವಲತ್ತುಗಳನ್ನು ಪಡೆದುಕೊಳ್ಳಿ. ಸಣ್ಣ ಪುಟ್ಟ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ, ಮದುವೆಗೆ, ವಿದ್ಯಾಭ್ಯಾಸಕ್ಕೆ ಬಹಳ ಅನುಕೂಲ ಆಗ್ತದೆ ನಿಮಗೆ. ಅದು ಮಕ್ಕಳ ಮದುವೆಗೆ, ವಿದ್ಯಾಭ್ಯಾಸಕ್ಕೆ, ಹೆಣ್ಣುಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ, ಆಮೇಲೆ ಗಂಡು ಮಕ್ಕಳಿಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ಅಕೌಂಟ್ ಇದೆ, ಅದೆಲ್ಲ ಬಹಳ ಇದೆ. ಆಮೇಲೆ ಇನ್ನೊಂದು ಗ್ಯಾಪ್ ಪಾಲಿಸಿ ಅಂತ ಇದೆ, ಅಂದರೆ ನೀವು ಎಲ್ಲರಿಗೂ ವೆಹಿಕಲ್ ಇರ್ತದೆ. ಇಲ್ಲವಾ, ಇವತ್ತು ನಾವು ಇದ್ದು ನಾಳೆ ದೇವರಿಗೆ ಬಿಟ್ಟದ್ದು, ನಮ್ಗೆ ಏನಾಗುತ್ತೆ ಅಂತೇಳಿ. ಒಂದು ಬರೀ 339 ರೂಪಾಯಿ, 399 ರೂಪಾಯಿಗೆ 10 ಲಕ್ಷದ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಇದೆ ಪೋಸ್ಟ್ ಆಫೀಸಲ್ಲಿ. ಅದನ್ನು ನಾವೀಗ ನೆಕ್ಸ್ಟ್ ಶುಕ್ರವಾರ ದಿವಸ ಇಲ್ಲಿ ಬಂದರಲ್ಲಿ ಒಂದು
ಮಾಡ್ತಾ ಇದ್ದೇವೆ ಗ್ಯಾಪ್ ಪಾಲಿಸಿ, ಅದು ಬಜಾಜ್ ಮತ್ತೆ ಟಾಟಾ ಗ್ಯಾಪ್ ಪಾಲಿಸಿ, ಅದು ಪೋಸ್ಟ್ ಆಫೀಸ್ ಕಾರ್ಯ ಮಾಡುವಂಥದ್ದು. ಬರೀ 399 ವರ್ಷಕ್ಕೆ ಪ್ರೀಮಿಯಂ ಕಟ್ಟಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ನಾವು, ವೆಹಿಕಲ್ ಇನ್ಶೂರೆನ್ಸ್. ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ನಮ್ಮ ಪೋಸ್ಟ್ ಆಫೀಸಲ್ಲಿ ಸಿಗ್ತದೆ. ಈಗ ಎಲ್ಲ ನಾವು ಆಡು ಮುಂತಾದ ಸೊಪ್ಪಿಲ್ಲ ಅಂತಾರೆ, ಅಂದರೆ ಆಡು ಅಂತ ಇದೆ ಅಲ್ಲ, ಅದು ಎಲ್ಲ ಸೊಪ್ಪುಗಳಂತಿದ್ದಾರೆ, ಒಂದು ಮಾತ್ರ ಆಡು ಸೊಗೆ ತಿನ್ನೋದಿಲ್ಲ. ಹಾಗಾಗಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಪೋಸ್ಟ್ ಆಫೀಸ್ಗೆ ನಾವು ಸರ್ವಿಸ್ ಕೊಡ್ತಿದ್ದೇವೆ ಜನರಿಗೆ. ನಮ್ಮಲ್ಲಿ 10 ಹಲವು ಯೋಜನೆಗಳಿವೆ, 100 ಒಂದು ಸೂರು 100 ಸೇವೆ ಅಂತ, ಸೇವೆ 100 ಒಂದು ಒಂದೇ ಒಂದು ರೂಪಿನಡಿಯಲ್ಲಿ ನಾವು 10 ಹಲವು ಸೇವೆಗಳನ್ನು ಕೊಡ್ತೇವೆ. ಬ್ಯಾಂಕಿಂಗ್ ಸೇವೆ ಕೊಡ್ತೇವೆ, ಇನ್ಶೂರೆನ್ಸ್ ಸೇವೆ ಕೊಡ್ತೇವೆ, ಆಮೇಲೆ ಕಾಮನ್ ಸೆಂಟರ್ ಸೇವೆ ಕೊಡ್ತೇವೆ, ಆಮೇಲೆ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಇವೆಲ್ಲ ನಾನು ಸಂಕ್ಷಿಪ್ತವಾಗಿ ಹೇಳ್ತಿದ್ದೇನೆ. ನೀವೆಲ್ಲ ಈ ಒಂದು ಪೋಸ್ಟ್ ಆಫೀಸಿನ ಎಲ್ಲ ಸೌಲಭ್ಯಗಳನ್ನು ಪ್ರಯೋಜನ ಪಡೀರಿ. ಪಾಸ್ಪೋರ್ಟ್ ಆಫೀಸಿಗೆ ಮಂಗಳೂರಿಗೆಲ್ಲ ಹೋಗಬೇಕಾಗಿತ್ತು, ಈಗ ನಿಮ್ಮ ಜಿಲ್ಲೆಯಲ್ಲಿ ಅಂಕೋಲದಲ್ಲಿದೆ. ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಎಸ್ಎಸ್ಸಿಯವರು ಕೂಡ ಇಲ್ಲಿ ಅಂಕೋಲಕ್ಕೆ ಬರಬೇಕು. ಆಮೇಲೆ ಮಂಗಳೂರು ಉಡುಪಿಯವರು ಕೂಡ ಅಲ್ಲಿ ರಶ್ ಇಲ್ಲಿಗೆ ಬರ್ತಾರೆ. ಹಾಗಾಗಿ ನಿಮಗೆ ಅಂತ ಇಲ್ಲಿ ಭಟ್ಕಳದವರಿಗೆ ಪಾಸ್ಪೋರ್ಟ್ ಅತಿ ಅಗತ್ಯ ಅಂತ ನಮಗೆ ಕಾಣ್ತದೆ. ಎಸ್ಎಸ್ಎಲ್ಸಿ ಆಗಿರ್ಬೋದು, ಹಾಗಾಗಿ ಎಸ್ಎಸ್ಎಲ್ಸಿ ಮೂಲ ಡಾಕ್ಯುಮೆಂಟ್. ಆಮೇಲೆ ಇನ್ನು ಮುಂದೆ ಬೇಕಾದ್ರೆ ನಾವು ಪಾಸ್ಪೋರ್ಟಿನ ಒಂದು ಡಾಕ್ಯುಮೆಂಟ್ ತಗೊಳ್ಳುವ ಕೇಂದ್ರಗಳು ಬೇಕಾದ್ರೆ ಭಟ್ಕಳದಲ್ಲಿ ಮಾಡ್ತೇವೆ, ಆ ಒಂದು ಸೌಲಭ್ಯವನ್ನು ನಾವು ಮಾಡ್ತೇವೆ. ಆಮೇಲೆ ನಮಗೊಂದು DNK ಅಂತಂದರೆ ಡಾಕ್ ನಿರ್ಯಾತ ಕೇಂದ್ರ ಅಂತ ಮಾಡಬೇಕಿತ್ತು ಭಟ್ಕಳದಲ್ಲಿ. ಪಯಾದೇವರನ್ನು ಕೇಳಿದೆ ಒಂದು ನಿಮ್ಮಲ್ಲಿ ಭಟ್ಕಳದಲ್ಲಿ ಡಾಕ್ ನಿರ್ಯಾತ ಕೇಂದ್ರ ಮಾಡುವ ಅಂತ. ಆದರೆ ಇಲ್ಲಿ ಯಾರು ಫಾರಿನಿಗೆ ಪಾರ್ಸೆಲ್ ಕಳಿಸುವುದು, ನಮಗೆ ಯಾವುದೋ ಒಂದು ಅಂಗಡಿಯವರಾಗಲಿ ಒಂದು ಫರ್ಮಿನವರಾಗಲಿ ಯಾವ ಒಂದು ಕೈಗಾರಿಕೆ ಇಲ್ಲಿ ಸಿಗಲಿಲ್ಲ ನಮಗೆ ಡಾಕ್ ನಿರ್ಯಾತ ಕೇಂದ್ರ ಅಂತ. ಅಂದರೆ ಪಾರ್ಸೆಲನ್ನು ನಿಮ್ಮ ವಿದೇಶಕ್ಕೆ ಕಳಿಸುವಂಥದ್ದು. ಅದು ವಿಚಾರ ಮಾಡಿದಾಗ ಫಾರಿನಿಂದ ಪಾರ್ಸೆಲ್ಗಳು ನಿಮ್ಮ ಮನೆಗೆ ಬರ್ತದೆ, ಆದರೆ ಇಲ್ಲಿಂದ ಫಾರಿನಿಗೆ ಕಳಿಸುವವರು ಯಾರಿಲ್ಲ ಅಂತ ನಮಗೆ ತೀರ್ಮಾನ ಬಂತು. ಹಾಗಾಗಿ ನಾವು ಡಾಕ್ ನಿರ್ಯಾತ ಕೇಂದ್ರ ಭಟ್ಕಳದಲ್ಲಿ ಮಾಡಬೇಕಿತ್ತು. ಅದನ್ನೀಗ ಕುಮಟಕ್ಕೆ ನಾವು ಶಿಫ್ಟ್ ಮಾಡಿದ್ವಿ, ಹಾಗಂದರೆ ಎಲ್ಲರೂ ಒಂದು ಪ್ರಶ್ನೆ ಸಿಕ್ಕಿದೆ ಅವರು. ಹಾಗಾಗಿ ಡಾಕ್ ನಿರ್ಯಾತ ಕೇಂದ್ರವನ್ನು ಮಾಡಬೇಕಾಗಿ ಒಬ್ಬರು ಕಸ್ಟಮರು ಪ್ರತಿ ವಾರಕ್ಕೆ ಪ್ರತಿ ತಿಂಗಳಿಗೊಂದು ಪಾರ್ಸೆಲ್ಗಳನ್ನು ಮಾಡ್ತಾರೆ. ಹಾಗಾಗಿ ಭಟ್ಕಳದಲ್ಲಿ ಯಾರಾದರೂ ಫಾರಿನಿಗೆ ಪಾರ್ಸೆಲ್ ಕಳಿಸುವ ಒಂದು ಸಂಸ್ಥೆ ಇದ್ದರೆ ನಮಗೆ ತಿಳಿಸಿ. ಇಲ್ಲಿ ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೂ ಇನ್ನು 10 ಹಲವಾರು ಸೇವೆಗಳಿದೆ, ನೀವೆಲ್ಲರೂ ನಮ್ಮ ಅಂಚೆ ಕಚೇರಿ ಸೌಲಭ್ಯಗಳನ್ನು ಪಡೆದುಕೊಂಡು ನಮ್ಮ ಭಟ್ಕಳ ಅಂಚೆ ಕಚೇರಿ ನಮ್ಮ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಅಂಚೆ ಕಚೇರಿಯಾಗಿ ಓಡಿ ಬರಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಿದ್ದೇನೆ. ಅವಕಾಶಕ್ಕೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜಯ ಹಿಂದ್. ನಮ್ಮ ಫಯಾಜ್ ಮೂಲ ಅವರ ಒಂದು ವಿನಂತಿ ಮೇರೆಗೆ ನಮ್ಮ SP ಸರ್ ಆದಂತಹ SP ಸರ್ ಇವತ್ತೊಂದು ತಮ್ಮೆಲ್ಲರಿಗೂ ಒಂದು ಒಂದು ಆಧಾರ್ ಕ್ಯಾಂಪನ್ನು ಹಮ್ಮಿಕೊಳ್ಳಿಕ್ಕೆ ಒಂದು ಅನುಮತಿ ಕೊಟ್ಟಿದ್ದರು. ಆ್ಯಕ್ಚುಲಿ ಅಂತಂದರೆ ಇವತ್ತು ನಮ್ಮಲ್ಲಿ ಎರಡು ಒಂದು ಕಿಟ್ಟನ್ನು ಇಟ್ಟಿದ್ದೀವಿ, ಒಂದು ಭಟ್ಕಳ ಆಫೀಸ್ ಕಿಟ್ಟು, ಇನ್ನೊಂದು ಮುಂಡೇಶ್ವರ ಆಫೀಸ್ ಕಿಟ್ಟು. ಅಂದರೆ ನಾವು ಇವತ್ತು ಇಲ್ಲಿ ಸೇವೆಯನ್ನು ಸಲ್ಲಿಸದೆ ಕೊಡ್ತಾ ಇದ್ದೀವಿ ಅಂದರೆ ಆ್ಯಕ್ಚುಲಿ ನಾವು ಅಲ್ಲಿ ಎರಡು ಆಫೀಸಲ್ಲಿ ಈಗ ಸೇವೆ ಸ್ಥಗಿತಗೊಳಿಸಿ ನಮಗೆ ಸೇವೆ ಕೊಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ಸದುಪಯೋಗ ಮಾಡ್ಕೋಬೇಕು. ಹಾಗಾಗಿ ಸರ್ ಹೇಳ್ತಾ ಇದ್ದರು ಪರ್ ಡೇ ಒಂದು ಕಿಟ್ಟಿಂದ ಮ್ಯಾಕ್ಸಿಮಮ್ ಆಗಿ ಒಂದು ಕಿಟ್ಟಿ ಮಾತ್ರ ಮಾಡ್ಬೋದು ಅಂತ. ಹಾಗಾಗಿ ನಮಗೆ 2 ಕಿಟ್ಟಿದ್ದೀವಿ, ಸೊ 2 ಕಿಟ್ಟಿಂದ ನೀವು ಪ್ರತಿದಿನ 300 ಒಂದು ಆಧಾರ ಸೇವೆಗಳನ್ನು ಕಳಿಸ್ಕೊಂಡ್ರೆ, ಸೊ 2 ದಿನ ಅವಧಿಯಲ್ಲಿ ನಾವು ಸರಿಸುಮಾರು 600 ಒಂದು ಆಧಾರ ಚಿತ್ರಗಳನ್ನು ನಾವು ಮಾಡ್ಬೋದು. ಹಾಗಾಗಿ ನಾವು ಈ ಒಂದು ಕಿಟ್ಟನ್ನು ಶಿಫ್ಟ್ ಮಾಡೋದಕ್ಕೆ ವ್ಯರ್ಥ ಆಗದೆ ಇರೋ ಬಗ್ಗೆ ತವರ ನೋಡಬೇಕು. ಅಂದರೆ ಸೊ 2 ದಿವಸದಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು 600 ತಿದ್ದುಪಡಿಗಳನ್ನು ಮಾಡ್ಕೊಳ್ಬೇಕು ಅಂತ. ಸೊ ಇವತ್ತಿನ ಕಾರ್ಯಕ್ರಮ ಇವತ್ತಿನ ಒಂದು ಒಂದು ಈ ಒಂದು ಆಧಾರ ಕಾರ್ಯಕ್ರಮದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಹೊಸ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಅಂದರೆ ಇಲ್ಲಿವರೆಗೆ ಯಾರು ಆಧಾರ್ ಕಾರ್ಡ್ ಮಾಡ್ಕೊಂಡಿಲ್ಲ, ಸೊ ಅವರೆಲ್ಲರಿಗೂ ಸಹಿತ ನಾವು ಆಧಾರ್ ಕಾರ್ಡ್ಗಳನ್ನು ಮಾಡ್ಕೊಳ್ತೀವಿ. ಮತ್ತು ಆಧಾರ್ ಕಾರ್ಡ್ ತಿದ್ದುಪಡಿ ಅಂದರೆ ಹೆಸರಾಗಿರ್ಬೋದು, ಮತ್ತು ಅಡ್ರೆಸ್ ಆಗಿರ್ಬೋದು, ಅಥವಾ ಬಯೋಮೆಟ್ರಿಕ್ ಆಗಿರ್ಬೋದು, ಸೊ ಅದ್ರ ಸಹಿತ ತಿದ್ದುಪಡಿ ಮಾಡಿಬಿಡ್ತೀವಿ. ಮತ್ತು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಕೊಳ್ತೀವಿ. ಸೊ ಎಲ್ಲ ಸೇವೆಗಳು ನಮ್ಮಲ್ಲಿ ಈಗ ಲಭ್ಯ ಇದೆ ಇವತ್ತು ಮತ್ತು ನಾಳೆ ಇರೋದನ್ನು. ಇದ್ರ ಜೊತೆಗೆ ನಮ್ಮ ಮಾನ್ಯ ಸಚಿವ ಸರ್ ಹೇಳ್ತಾ ಇದ್ದರು ನಮ್ಮ ಅಂಚೆ ಇಲಾಖೆಯಲ್ಲಿ ಸಾಕಷ್ಟು ಸೇವೆಗಳಿದೆ ಅಂತಕೊಂಡು ನಮ್ಮಲ್ಲಿ ಈಗ ಹೇಳಬೇಕಂದ್ರೆ ಬ್ಯಾಂಕಲ್ಲಿ ಇರತಕ್ಕಂತಹ ಸಾಲ ಸೌಲಭ್ಯ ಹೊರತುಪಡಿಸಿ ಎಲ್ಲ ಸೇವೆಗಳ ನಮ್ಮಲ್ಲಿ ಲಭ್ಯ ಇದೆ.
ಹಾಗಾಗಿ ಅದೆಲ್ಲ ಸೇವೆಗಳ ಒಂದು ಸೌಲಭ್ಯ ಪಡ್ಕೋಬೇಕು. ಮುಂದುವರೆದು ಬ್ಯಾಂಕಲ್ಲಿ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮಾಡಿದೆ ಅಂತಂದ್ರೆ ಯಾವ ಸೌಲಭ್ಯ ಇದೆ ನಮ್ಮಲ್ಲಿ? ಮೊದಲಾಗಿ ಉಳಿತಾಯ ಖಾತೆ ಅಂತ ಇದೆ, ಸೇವಿಂಗ್ಸ್ ಅಕೌಂಟ್ ಅಂತ, ಇದನ್ನ ಎಲ್ಲರೂ ಸಹಿತ ಖಾತೆಯನ್ನು ತೆರೆಯಬಹುದು. ಇದ್ರ ಜೊತೆಗೆ ಆರ್ ಡಿ ಖಾತೆ ಅಂತಿದೆ, ಆರ್ ಡಿ ಅಂದರೆ ರಿಕರಿಂಗ್ ಡೆಪಾಸಿಟ್ ಅಂತಿದೆ. ಇದು ಪ್ರತಿ ತಿಂಗಳು ಕುಂತಕ್ಕಂಥ ಒಂದು ಯೋಜನೆ, ಪ್ರತಿ ತಿಂಗಳು ಹಣವನ್ನು ಡೆಪಾಸಿಟ್ ಮಾಡ್ತಕ್ಕಂಥ ಯೋಜನೆ ಇದೆ. ಅದ್ರ ಜೊತೆಗೆ ಎಮ್ ಐ ಎಸ್ ಅಂತಿದೆ, ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ. ಇದು ನಮಗೆ ಇಟ್ಟಂತಹ ಹಣಕ್ಕೆ ಪ್ರತಿ ತಿಂಗಳು ನಮಗೆ ಬಡ್ಡಿಯ ರೂಪದಲ್ಲಿ ಹಣ ಬರ್ತದೆ. ಅದ್ರ ಜೊತೆಗೆ ಸೀನಿಯರ್ ಸಿಟಿಜನ್ ಇದೆ, ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಂತ, ಇದನ್ನು 60 ವರ್ಷ ಮೇಲ್ಪಟ್ಟ ವಯಸ್ಕರು ಮಾತ್ರ ಈ ಖಾತೆಯನ್ನು ತೆರೆಯಬಹುದು. ಇದಕ್ಕೂ ಕೂಡ ಒಂದು ಹೆಚ್ಚಿನ ಬಡ್ಡಿ ಇದೆ. ಅದ್ರ ಜೊತೆಗೆ ಎನ್ ಎಸ್ ಸಿ ಅಂತಿದೆ, ಕೆ ವಿ ಪಿ ಅಂತಿದೆ, ಇವೆಲ್ಲ ಫಿಕ್ಸ್ ಡೆಪಾಸಿಟ್ ಇದೆ. ಎನ್ ಎಸ್ ಸಿ 5 ವರ್ಷದಿದೆ, ಕೆ ವಿ ಪಿ ಇದು ನಮ್ಮಿಟ್ಟ ಹಣವನ್ನು ಬಿಗರ್ಗೊಳಿಸ್ತದೆ, ಅಂದರೆ ಡಬಲ್ ಆಗ್ತದೆ ಅಮೌಂಟು ಕೆ ವಿ ಪಿಯಲ್ಲಿ. ಇದ್ರ ಜೊತೆಗೆ ಹೆಣ್ಣು ಮಕ್ಕಳಿಗಿದೆ, ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ 6 ವರ್ಷಗಳು ತಿಳ್ಕೊಂಡಿದ್ದಾರೆ ಅನ್ಕೊಂಡ್ರೆ, ಇದು ಹೆಣ್ಣು ಮಕ್ಕಳಿರತಕ್ಕಂತಹ ವಿಶೇಷ ಯೋಜನೆ. ಈಗ ನಾನು ಹುಟ್ಟಿದ ಮಕ್ಕಳನ್ನು ಹೇಳ್ಕೊಂಡು 10 ವರ್ಷವಾಗಿನ ಎಲ್ಲ ಹೆಣ್ಣುಮಕ್ಕಳು ಈ ಖಾತೆ ನಾನು ತೆಗೆಯಬಹುದು. ಇದಕ್ಕೆ ಕೂಡ ಒಂದು ಹೆಚ್ಚಿನ ಬಡ್ಡಿ ದರ ಇದೆ. ಅದ್ರ ಜೊತೆಗೆ ಪಿ ಪಿ ಎಫ್ ಅಂತಿದೆ, ಪಿ ಪಿ ಎಫ್ ಅದು ಈ ಖಾತೆಯನ್ನು ಸಹ ಎಲ್ಲರೂ ಕೂಡ ತೆಗೆಯಬಹುದು. ಸೊ ಈ ಖಾತೆಯನ್ನು ಸಹ ಸದುಪಯೋಗ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಹೊಸದಾಗಿ ಇದೇ ಮುಂದೆ ಕಳೆದ ಬಜೆಟ್ನಲ್ಲಿ ಎಮ್ ಎಸ್ ಎಸ್ ಸಿ ಅಂತ ಒಂದು ಸ್ಕೀಮ್ ಅನ್ನು ಜಾರಿ ತಂದು ಕೇಂದ್ರ ಸರ್ಕಾರ. ಇದು ಕೂಡ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಮಾತ್ರ ತಂದಿರತಕ್ಕಂಥ ಯೋಜನೆ. ಇದರಲ್ಲಿ ತಾವು ಮ್ಯಾಕ್ಸಿಮಮ್ ಆಗಿ 7 ಲಕ್ಷವರೆಗೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಈ ಖಾತೆಯ ಒಂದು ಸದುಪಯೋಗ ಸಹಿತ ತಮ್ಮ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಈಗೆಲ್ಲ ಹೇಳಿದಂತೆ ಈ ಒಂದು 2 ದಿವಸ ಕಾರ್ಯಕ್ರಮ ಪ್ರಮುಖ ಉದ್ದೇಶ ಆಧಾರ್ ತಿದ್ದುಪಡಿ. ಹಾಗಾಗಿ ಅದು ಸಹ ಎಲ್ಲರೂ ಜೀವನ ಕೊಡ್ಕೋಬೇಕು. ನಮ್ಮ ಪ್ರಯತ್ನ ಹೇಳ್ತಾ ಇದ್ದೇವೆ, ನಾವು ಇವತ್ತು ಕಾರ್ಯಕ್ರಮದ ಬಗ್ಗೆ ಯಾಕೆ ಜಾಸ್ತಿ ಹೇಳಿಕೊಟ್ಟಿಲ್ಲ, ಕಾರ್ಯಕ್ರಮದ ಸ್ಕೀಮ್ ಬಳಸಿ ಯಾಕೆ ನಾವು ಮಾಹಿತಿ ಕೊಡೋ ಬಗ್ಗೆ ಡಿಸೈಡ್ ಮಾಡ್ಕೊಂಡಿಲ್ಲ, ಹಾಗಾಗಿ ಜನ ಕೊಡ್ಸಕ್ಕೆ ಆಗ್ತಲ್ಲ ಅಂತಿದ್ರು. ಅವ್ರು ಹೇಳ್ತಾ ಇದ್ರು ನಮ್ಮ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಜನ ಕೊಡಿಸ್ತೀವಿ. ಅವಾಗ ತಾಲೂಕು ಆಗಮಿಸಿ ಇಲಾಖೆಯಲ್ಲಿರತಕ್ಕಂತಹ ಸೇವೆಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋರು ಅಂತ ಹೇಳ್ತಾ ಇದ್ರು. ಸೊ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಜನ ಕೊಡ್ಕೊಂಡ್ರೆ ಇಲಾಖೆಯಲ್ಲಿರತಕ್ಕಂಥ ಎಲ್ಲ ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಇರತಕ್ಕಂಥ ಒಂದು ಸಲೋಚನೆ ಮಾಡ್ತೀವಿ ಅಂತ ಹೇಳ್ತೀನಿ. ಇನ್ನು ಮುಂದುವರೆದು ಇವತ್ತು ಮತ್ತು ನಾಳೆ 7 ದಿನಗಳ ಕಾಲ ನಾವು ಈ ಕಾರ್ಯಕ್ರಮವನ್ನು ಈ ಒಂದು ಆಧಾರ್ ಕಾರ್ಡನ್ನು ಹಂಚ್ಕೊಂಡಿದ್ದೀವಿ. 2 ದಿನವನ್ನು ನಮ್ಮ ಸೇವೆಯನ್ನು ಪಡೆಯಿರಿ. ಮತ್ತು ಇಲ್ಲ ಮತ್ತೆ ಕೇಳ್ತಾ ಇದ್ರು ನೀವು ಪ್ರತಿ ತಿಂಗಳು ಅಥವಾ ಪ್ರತಿ ತಿಂಗಳೊಮ್ಮೆ ತಮ್ಮ ಕ್ಯಾಂಪನ್ನು ಹಮ್ಮಿಕೊಳ್ಳಿರೋದು ಇಟ್ಟು ಹಮ್ಮಿಕೊಳ್ತೀವಿ. ನಮ್ಮ ಹೆಚ್ಚು ಸೌಲಭ್ಯ ಆಫೀಸ್ಗೆ ಕೊಟ್ಟಿದ್ದಾರೆ. ಹಮ್ಮಿಕೊಂಡಾಗ ನಾವು ಹಮ್ಮಿಕೊಂಡಾಗ ಅದೇನು ಅಂದರೆ ಯಶಸ್ವಿ ಆಗಬೇಕು. ಪ್ರತಿದಿನ 1 ಕಿಟ್ ಇಟ್ಟರೆ 150 ಆಗಬೇಕು, 7 ಕಿಟ್ಟರೆ 300 ಆಗಬೇಕು. ಅಂದಾಗ ಮಾತ್ರ ನಾವು ಆಧಾರ್ ಕಿಟ್ಟನ್ನು ಇಟ್ಟೋದಕ್ಕೆ ಸ್ವಲ್ಪ ಏನಂತ ಅಂದರೆ ಆಧಾರ್ ಕಿಟ್ ಸ್ವಲ್ಪ ಸಾಧ್ಯ ಆಗುತ್ತೆ. ನೀವು ಅದರಲ್ಲಿ ಆಧಾರ್ ಕಿಟ್ ಇಟ್ಟು ಬಿಸ್ನೆಸ್ ಕೊಡದೆ ಹೋದರೆ ಅಥವಾ ಎಂಪ್ಲಾಯ್ಮೆಂಟ್ ಆಗದೆ ಹೋದರೆ ಅದು ಇಟ್ಟದಲ್ಲ ವೇಸ್ಟ್ ಆಗ್ತದೆ. ಹಾಗಾಗಿ ನಿಜವಾಗ್ಲೂ ನಮ್ಮ ನಾವು ಫ್ರಾಡ್ ಮಾಡ್ತೀವಿ ನಿಮ್ಮ ಹೆಚ್ಚು ಸಾಧ್ಯ ಸಿಗುತ್ತೆ, ಆದರೆ ತಮ್ಮ ಜನರನ್ನು ಕೊಡ್ತಕ್ಕಂಥದ್ದು ತಮ್ಮ ಎಲ್ಲ ಒಂದು ಕರ್ತವ್ಯ. ಸೊ ಔರ್ ಇಸ್ಕೋ ಮೇ ಹಮ್ಕೋ ಮೌಕಾ ದಿಯಾ ಶಾಯದ್ ಯೇ ಭಟ್ಕಲ್ ಮೇ ಪಹಲಾ ಪಹಲಾ ಆಧಾರ್ ಕಾರ್ಡ್ ಕೇಂದ್ರ ರಹೇಗಾ ಮೇರೆ ಖ್ಯಾಲ್ ಸೇ ಕಿ ಕಿಸಿ ಕಲಬ್ ಕೆ ಜೊ ಹೈ ತಹತ್ ಜೊ ಹೈ ಯೇ ಹೋ ರಹಾ ಹೈ ಬಹರ್ ಹಮ್ ಜೊ ಹೈ ಇನ್ಹೋನೇ ಜಿತ್ನೇ ಭೀ ಸ್ಕೀಮ್ಸ್ ಬತಾಯೇ ಹೈ ಇಸ್ಕಿ ಜಾನ್ಕಾರಿ ಹರ್ ಹಿಂದೂಸ್ತಾನಿ ಶಹರಿ ಕೋ ಹೋನಿ ಚಾಹಿಯೇ ಔರ್ ಹಮ್ ಇಸ್ಸೇ ಜೊ ಹೈ ಫಾಯ್ದಾ ಉಠಾನಾ ಚಾಹಿಯೇ. ಬಹುತ್ ಸಾರಿ ಸ್ಕೀಮೋ ಕೆ ಬಾರೇ ಮೇ ಇನ್ಹೋನೇ ಬತಾಯಾ ಜಿನ್ ಕೆ ಬಾರೇ ಮೇ ಹಮ್ಕೋ ಮಾಲೂಮ್ ಭೀ ನಹೀ ಥಾ ಔರ್ ಹಮ್ನೇ ಆಜ್ ತಕ್ ಸುನಾ ಭೀ ನಹೀ ಥಾ. ಬಹರ್ಹಾಲ್ ಹಮ್ ಇನ್ಕೋ ಉಮೀದ್ ದಿಲಾತೇ ಹೈ ಕಿ ಜಿತ್ನಿ ಸ್ಕೀಮ್ಸ್ ಇನ್ಹೋನೇ ಬತಾಯಿ ಹೈ ಔರ್ ಜಿತ್ನಿ ಚೀಜೇ ಬತಾಯಿ ಹೈ ಉನ್ಕೋ ಇನ್ಶಾಅಲ್ಲಾ ಹಮ್ ಯಹಾಂ ಪರ್ ಲಾನೇ ಕಿ ಕೋಶಿಶ್ ಕರೇಂಗೇ ಔರ್ ಇಸ್ಕಾ ಜೊ ಹೈ ಇನ್ಶಾಅಲ್ಲಾ ಫಾಯ್ದಾ ಉಠಾಯೇಂಗೇ.